ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ತಹಶೀಲ್ದಾರ್ ಮೇಲೆ ನಡೆದ ಹಲ್ಲೆ ಘಟನೆ ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕೋಡಿ ತಾಲೂಕಾ ಘಟಕ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಾ ಘಟಕ ಅಧ್ಯಕ್ಷ ಎಬಿ ಕುಂಬಾರ್ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಸಂಘವು ತಹಶೀಲ್ದಾರ್ ಮೇಲೆ ಹಲ್ಲೆ ಮಾಡಿರುವ ದುಷ್ಕರ್ಮಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸುತ್ತಿದ್ದು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯಾಂಗ ಕ್ಷೇತ್ರದ ಅಧಿಕಾರಿ ಮತ್ತು ನೌಕರರ ವರ್ಗ ಆತಂಕ ಭಯದಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ರಾಜ್ಯದಲ್ಲಿ ಕಠಿಣ ನಿಯಮಗಳು ಜಾರಿಯಲ್ಲಿರದ ಕಾರಣ ಇಂತಹ ಕೃತ್ಯಗಳು ಮರುಕಳಿಸುತ್ತಿದ್ದು ಇದು ತಕ್ಷಣ ನಿಲ್ಲಬೇಕು. ಸರ್ಕಾರ ಸರ್ಕಾರಿ ಅಧಿಕಾರಿಗಳ ರಕ್ಷಣೆಗೆ ನಿಲ್ಲಬೇಕು. ಹುಮ್ನಾಬಾದ್ ತಹಶೀಲ್ದಾರ್ ಮೇಲೆ ನಡೆದ ಹಲ್ಲೆ ಮಾಡಿರುವ ಆರೋಪಿಗಳಿಗೆ ತಕ್ಷಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರಿ ನೌಕರವಾಗಿ ಅಗದಿ ಪ್ರಾಮಾಣಿಕ ಒಂದಿಷ್ಟಿಯಿಂದ ಕೆಲಸ ಮಾಡುವಂತ ವಾತಾವರಣ ಇದ್ದಾಗ ಇಂತಹ ಒಂದು ಘಟನೆಗಳು ನಡೆದಂದ್ರೆ ನಾವು ಕೆಲಸ ಮಾಡಕ್ಕೆ ನಾವು ಭಯಭೀತರಾಗಿದ್ದೇವೆ. ಆದ ಕಾರಣ ಇಂಥ ಪ್ರಕರಣಗಳು ಮರುಕಳಿಸಬಾರದು ಉದ್ದೇಶದಿಂದ ಹಾಗೂ ಹಲ್ಲೆ ಮಾಡಿದವರು ಯಾರೇ ಇದ್ರು, ಎಂಥ ದೊಡ್ಡ ವ್ಯಕ್ತಿಗಳಿದ್ರು ಯಾರೇ ಇರಲಿ, ಅವರನ್ನು ತಕ್ಷಣ ಬಂಧಿಸಿ ಈಗ ಕೆಲವು ಜನ 21 ಜನ ಏನೋ ಹಲ್ಲೆ ಮಾಡಿದಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕೆಲವು 6 ಜನ ಮಾತ್ರವನ್ನು ಬಂಧಿಸ್ಯಾರ, ಇನ್ನೂ ಹಲವಾರು ಜನ ಅಲ್ಲಿ ಅವರನ್ನು ಬಂಧಿಸಿ ಶಿಸ್ತು ಕ್ರಮ ಬದಲಿಸಿ ಯಾವುದೇ ಕರ್ನಾಟಕದಲ್ಲಿ ಯಾರಿಗೂ ಇವತ್ತು ಸಣ್ಣ ಸಿ ಇರಲಿ ಡಿ ಗ್ರೂಪ್ ಇರಲಿ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ನೌಕರರಿಗೂ ಇಂಥ ಹಲ್ಲೆ ಪ್ರಕರಣ ಆಗಬಾರದು ಅನ್ನೋ ಉದ್ದೇಶದಿಂದ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಂಡು ಶಿಸ್ತಿನ ಕ್ರಮ ಕೈಗೊಂಡು ರಾಜ್ಯ ಸರ್ಕಾರ ಕ್ರಮ ತಗೋಬೇಕನ್ನೋ ಉದ್ದೇಶದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ಬಿ ಗೆಜ್ಜೆ, ಎಬಿ ಸೊಲ್ಲಾಪುರೆ, ಮಂಜುನಾಥ್ ಜನಮಟ್ಟಿ, ಡಿಎಸ್ ವಟಗುಡೆ, ದತ್ತಾ ಕಾಂಬ್ಳೆ, ಸಿಎ ಪಾಟೀಲ್, ರಾಜು ತತ್ತವಾಡೆ, ಚಿದಾನಂದ್ ಕಲಾದಗಿಮಠ್, ಸಿದ್ದಪ್ಪ ದಿವಟೆ, ಮಾಳಪ್ಪ ಖಿಲಾರೆ, ಬಿವೈ ನಾಯ್ಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.